नमस्कार एशिया न्यूज के स्वागत नानु शंकर राठोड मुख्यांश सदाशिव आयोग वरदी जारिगे विरोध लक्ष्मेश्वरदिंद पादयात्रे हलवु समुदायद मुखंडरु धर्मगुरुगळु भागी ವಾರ್ತೆಗಳ ವಿವರ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ವಿರೋಧಿಸಿ ನಡೆದ ಪಾದಯಾತ್ರೆ ಯಶಸ್ವಿಯಾಗಿದೆ ಬುಧವಾರ ಬೃಹತ್ ಸಮಾವೇಶ ನಡೆಯಲಿದೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸಲು ಕಾಯುತ್ತಿರುತ್ತವೆ ತಮ್ಮ ರಾಜಕೀಯ ಉದ್ದೇಶ ಈಡೇರಿಸಲು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಅಮಾಯಕರನ್ನು ಬಳಸಿಕೊಳ್ಳುತ್ತಾರೆ ಒಳ ಮೀಸಲಾತಿಯಲ್ಲಿ ಕರ್ನಾಟಕದಲ್ಲಿ ಹಲವು ಸರ್ಕಾರಗಳು ಇಷ್ಟು ವರ್ಷ ಸುಮ್ಮನಿದ್ದು ಎಲ್ಲಾ ಪಕ್ಷಗಳಿಗೂ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳಲು ಹವಣಿಸುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ವರದಾನವಾಗಿ ಸಿಕ್ಕಿದ್ದು ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ತರುವ ತರಾತುರಿಯಲ್ಲಿ ರಾಜಕೀಯ ಪಕ್ಷಗಳು ಮುಂದಾಗಿವೆ ಕೆಳ ಸಮುದಾಯದ ಜನರನ್ನು ಒಕ್ಕಲೆಬ್ಬಿಸಿ ಅವರ ಬಡಕನ್ನು ಮತವನ್ನಾಗಿ ಪರಿವರ್ತಿಸುವ ಹುನ್ನಾರ ನಡೆಯುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸದಾಶಿವ ಆಯೋಗ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ವಿರೋಧಿಸಿ ಲಕ್ಷ್ಮೇಶ್ವರದಿಂದ ಶಿಕಾವಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಪಾದಯಾತ್ರೆಯಲ್ಲಿ ಬಂಜಾರ ಸೇರಿದಂತೆ 99 ಸಮುದಾಯದ ಮುಖಂಡರು ಧರ್ಮಗುರುಗಳು ಭಾಗವಹಿಸಿದರು ರಣ ಬಿಸಿಲಿನಲ್ಲೇ ಪಾದರಕ್ಷೆಗಳಿಲ್ಲದೆ ಧರ್ಮಗುರುಗಳು ನಡೆದರು ಇನ್ನು ಸದಾಶಿವ ಆಯೋಗ ವರದಿ ಜಾರಿಗೆ ವಿರೋಧಿಸಿ ರಾಜ್ಯದ ಮೂಲೆ ಮೂಲೆಯಿಂದ ಸಾರ್ವಜನಿಕರು ಆಗಮಿಸಿದರು ಅಲ್ಲದೆ ಕೆಳ ಸಮುದಾಯವನ್ನು ಕೆರಳಿಸಿ ಅವರಲ್ಲಿ ಒಡಕನ್ನು ತರುವುದು ಮತ್ತು ಈ ಮೂಲಕ ರಾಜಕೀಯವಾಗಿ ಭದ್ರ ಬುನಾದಿ ಹಾಕುವ ಹುನ್ನಾರ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಆದರೂ ಒಳ ಮೀಸಲಾತಿ ರಾಜಕೀಯ ಪಕ್ಷಗಳಿಗೂ ಇದು ಕಗ್ಗಂಟಾಗಲಿದೆ ಇತ್ತ ಸರ್ಕಾರದ ಗಮನ ಸೆಳೆಯಲು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ಬಂಜಾರ ಸೇರಿದಂತೆ ಅನೇಕ ಮುಖಂಡರು ತಮ್ಮ ಸಮಾಜ ಇನ್ನೂ ಸುಧಾರಿಸಿಲ್ಲ ಬಡವರು ಕಡುಬಡವರು ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಬೇರೆ ಸ್ಥಳಗಳಿಗೆ ಗುಳೆ ಹೋಗುವ ಸಮುದಾಯದವರಲ್ಲಿ ಬಂಜಾರ ಸಮುದಾಯದ ಜನರೇ ಹೆಚ್ಚು ಕುಟುಂಬ ಸಮೇತರಾಗಿ ಊರು ಬಿಟ್ಟು ಅಲೆಯುವುದು ರಾಜಕೀಯ ಪಕ್ಷಗಳ ಕಣ್ಣಿಗೆ ಕಾಣುವುದಿಲ್ಲವೇ ಗ್ರಾಮಗಳು ಈಗ ಅಲಿಖಿತ ಅನಾಥಾಶ್ರಮಗಳಾಗುತ್ತಿವೆ ಹಳ್ಳಿಗಳಲ್ಲಿ ಜನರು ಬೇರೆ ಪ್ರದೇಶಕ್ಕೆ ದುಡಿಯಲು ಹೋದಾಗ ಮನೆಯಲ್ಲಿ ಹಿರಿಯರು ಮಾತ್ರ ಉಳಿಯುತ್ತಾರೆ ಇದೆಲ್ಲವೂ ಗೊತ್ತಿದ್ದು ಸಮುದಾಯ ಸುಧಾರಣೆಯಾಗಿದೆ ಎಂದು ಯಾರೋ ತಯಾರಿಸಿದ ವರದಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಡದೆ ಸಮುದಾಯದ ಜನರನ್ನು ಸಂಪರ್ಕಿಸದೆ ಗುಳೆ ಹೋಗುವ ಸಮುದಾಯದಿಂದ ರಾಜಕೀಯ ಮಾಡುತ್ತಿರುವುದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ಒಂದೆರಡು ಸಮುದಾಯದ ಜನರನ್ನು ಓಲೈಕೆ ಮಾಡಲು 99 ಜಾತಿಯ ವಿರುದ್ಧ ವರದಿ ಜಾರಿಗೆ ತರುವುದು ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ನುಂಗಲಾರದ ತುತ್ತಾಗಲಿದೆ ಈ ಮಧ್ಯೆ ಮೊದಲ ದಿನ ಮಂಗಳವಾರ ಪಾದಯಾತ್ರೆ ನಡೆದಿದ್ದು ಡಿಸೆಂಬರ್ 28 ಅಂದರೆ ಬುಧವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಶಿಗ್ಗಾವಿ ನಿವಾಸದ ಎದುರು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಬುಧವಾರ ನಡೆಯುವ ಸಮಾವೇಶದಲ್ಲಿ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ
ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸದಾಶಿವ ಆಯೋಗ ವರದಿ ಜಾರಿಗೆ ವಿರೋಧ. ಲಕ್ಷ್ಮೇಶ್ವರದಿಂದ ಪಾದಯಾತ್ರೆ, ಹಲವು ಸಮುದಾಯದ ಮುಖಂಡರು ಧರ್ಮಗುರುಗಳು ಭಾಗಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಕೆಜೆನ್ರಡ. ವಂದನೆಗಳು.